ನಮಸ್ತೆ ವೀಕ್ಷಕರೇ, ನಾನು ಇದ್ದಿನ ಒಂದು ಕಪ್ ಹಾಲಿನಲ್ಲಿ ಕೇವಲ 10 ನಿಮಿಷದಲ್ಲಿ ತುಂಬ ಸುಲಭವಾದ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದಿಢೀರಾಗಿ ಮಾಡಬಹುದು. ಕ್ರಿಸ್ಮಸ್ ಹಬ್ಬಕ್ಕೆ ಈ ರೀತಿ ಕೇವಲ 1 ಕಪ್ ಹಾಲಿನಲ್ಲಿ ಸ್ವೀಟ್ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ, ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ 1 ಕಪ್ ಹಾಲಿನಲ್ಲಿ ದಿಢೀರಾಗಿ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ಸಕ್ಕರೆಗೆ 1 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕಿ ಸಕ್ಕರೆ ಕರಗಲಿಕ್ಕೆ ಇಟ್ಕೊಂಡಿದ್ದೀನಿ. ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಸಮಯದಲ್ಲಿ ಸ್ಪೂನ್ ಏನೂ ಉಪಯೋಗಿಸ್ಬೇಡಿ. ಯಾವಾಗ ಈ ರೀತಿ ಸಕ್ಕರೆ ಪಾಕ ಗೋಲ್ಡನ್ ಕಲರ್ ಬಂದಿರುತ್ತೆ ಆವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನಾವಿಲ್ಲಿ ಕ್ಯಾರಮಲೈಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಈಗ ನೋಡಿ ಸಕ್ಕರೆ ಪಾಕ ಗೋಲ್ಡನ್ ಕಲರ್ ಬಂದಿದೆ. ಈ ಸಮಯದಲ್ಲಿ 1/2 ಕಪ್ಪಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಹಾಕಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಕ್ಕರೆ ಪಾಕ ನೀರಿನಲ್ಲಿ ಬೆರಿಬೇಕು. ಅಲ್ಲಿವರೆಗೂ 1 ನಿಮಿಷ ನೀರನ್ನು ಕುದಿಸ್ಕೋಬೇಕಾಗತ್ತೆ. ಯಾವಾಗ ಈ ರೀತಿ ಸಕ್ಕರೆ ಪಾಕ ನೀರಿನಲ್ಲಿ ಚೆನ್ನಾಗಿ ಬೆರ್ತಿರುತ್ತೆ ಅವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ಸಕ್ಕರೆ ಪಾಕ ರೆಡಿಯಾಗಿದೆ. ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಮಾಡಿಟ್ಟಿರುವಂಥ ಸಕ್ಕರೆ ಪಾಕನ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಸಕ್ಕರೆ ಪಾಕನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಇದೇ ಸಮಯದಲ್ಲಿ ನಾನಿಲ್ಲಿ ಉಳಿದಿರುವಂಥ 5 ಬ್ರೆಡ್ ಪೀಸಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಈ ಬ್ರೆಡ್ ಪೀಸಸ್ ಎಡ್ಜಸ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ರೆಡ್ ಪೀಸ್ ಎಡ್ಜಸ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಹಾಗೆ ಈ ಉಳಿದಿರುವಂಥ ಈ ಬ್ರೆಡ್ ಪೀಸ್ ಎಡ್ಜಸ್ಗಳನ್ನ ನೀವು ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೂ ಕೂಡ ಉಪಯೋಗಿಸಬಹುದು. ಈಗ ನೋಡಿ ಬ್ರೆಡ್ ಪೀಸಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಈ ಬ್ರೆಡ್ ಪೀಸಸ್ಸಲ್ಲಿ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಮತ್ತೊಮ್ಮೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಬ್ರೆಡ್ ಪೀಸಸ್ಗಳನ್ನೂ ಕೂಡ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಮತ್ತೊಂದು ಪ್ಯಾನ್ಗೆ 1/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಹಾಲಿಗೆ 3 ಟೇಬಲ್ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಈ ಕೇಕ್ ತುಂಬಾ ರುಚಿಯಾಗಿರುತ್ತೆ. ಅಕಸ್ಮಾತ್ ಮನೆಯಲ್ಲಿ ಮಿಲ್ಕ್ ಪೌಡರ್ ಇಲ್ಲ ಅಂತಂದರೆ ನೀವು 2 ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊಳ್ಳಿ. 2 ಕಪ್ಪಷ್ಟು ಹಾಲಿದ್ದು 1 ಕಪ್ಪಷ್ಟು ಹಾಲಾಗಬೇಕು. ಅಲ್ಲಿವರೆಗೂ ಕುದಿಸಿಟ್ಕೊಂಡ್ರೆ ಸಾಕು. ಈಗ ನೋಡಿ ಗಂಟುಗಳೇನೂ ಇಲ್ಲ, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹಾಲನ್ನು 1 ನಿಮಿಷ ಕುದಿಲಿಕ್ಕಿಟ್ಟಿದ್ದೀನಿ. ಇದೇ ಸಮಯದಲ್ಲಿ ಮತ್ತೊಂದು ಬೌಲ್ಗೆ 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕೇವಲ 2 ಚಮಚ ಅಷ್ಟೇ ಕಾರ್ನ್ಫ್ಲೋರ್ ಉಪಯೋಗಿಸ್ಕೊಳ್ಳಿ. ಹಾಗೆ 1/2 ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 1 ಕಪ್ಪಷ್ಟು ಹಾಲನ್ನು ಉಪಯೋಗಿಸಿದ್ರೆ ಸಾಕು. ಕುದಿಲಿಕ್ಕೆ 1/4 ಕಪ್ಪಷ್ಟು ಹಾಲನ್ನು ಉಪಯೋಗಿಸಿದ್ರೆ ಕಾರ್ನ್ಫ್ಲೋರ್ ಮಿಶ್ರಣಕ್ಕೆ 1/4 ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ಈಗ ನೋಡಿ ಹಾಲು ಕೂಡ 1 ನಿಮಿಷ ಕುದಿಸಿಟ್ಕೊಂಡಿದ್ದೀನಿ. ತಕ್ಷಣವೇ ಈ ಕಾರ್ನ್ಫ್ಲೋರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಹಾಲು ಹಾಕಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಯಾವಾಗ ಈ ರೀತಿ ಹಾಲಿನ ಮಿಶ್ರಣ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗೋ ಅವಶ್ಯಕತೆ ಇಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡ್ರೆ ಸಾಕು. ಈ ರೀತಿ ಹಾಲಿನ ಮಿಶ್ರಣ ಮಾಡಲಿಕ್ಕೆ ಕೇವಲ 3 ರಿಂದ 4 ನಿಮಿಷ ಸಾಕಾಗುತ್ತೆ. ಈಗ ಒಂದು ಗಾಜಿನ ಬಾಕ್ಸ್ಗೆ ಕಟ್ ಮಾಡಿರುವಂಥ ಬ್ರೆಡ್ ಪೀಸಸ್ಗಳನ್ನ ಜೋಡಿಸಿಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗಾಜಿನ ಬಾಕ್ಸ್ ಬದಲಾಗಿ ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಕೂಡ ಉಪಯೋಗಿಸಬಹುದು. ಹಾಗೆ ಮೊದಲೇ ಮಾಡಿಟ್ಟಂಥ ಸಕ್ಕರೆ ಪಾಕನ ಈ ರೀತಿ ಬ್ರೆಡ್ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕನ ಈ ರೀತಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋದ್ರಿಂದ ಬ್ರೆಡ್ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ಹಾಲಿನ ಮಿಶ್ರಣನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲಿನ ಮಿಶ್ರಣ ಸ್ವಲ್ಪ ಬಿಸಿ ಇರಬೇಕಾದ್ರೇ ಬೇಗ ಬೇಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಆದಷ್ಟು ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿದ ನಂತರ ಮತ್ತೊಂದು ಲೇಯರ್ ಬ್ರೆಡ್ ಪೀಸಸ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬ್ರೆಡ್ ಉಪಯೋಗಿಸಬಹುದು. ಹಾಗೆ ಎಷ್ಟು ಪ್ರಮಾಣದಲ್ಲಿ ಈ ಸ್ವೀಟ್ ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೂಡ ಉಪಯೋಗಿಸಬೇಕಾಗತ್ತೆ. ಈ ರೀತಿ ಬ್ರೆಡ್ನ ಜೋಡಿಸಿದ ನಂತರ ಮತ್ತೆ ಸಕ್ಕರೆ ಪಾಕನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಹಾಲಿನ ಮಿಶ್ರಣ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 1 ಕಪ್ಪಷ್ಟು ಹಾಲಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಕೇಕ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಸುಲಭವಾಗಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿದ ನಂತರ ಉಳಿದಿರುವಂಥ ಬ್ರೆಡ್ ಪೀಸಸ್ಗಳನ್ನು ಕೂಡ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಎಡ್ಜಸ್ಗೆ ಸಣ್ಣ ಸಣ್ಣದಾಗಿ ಬ್ರೆಡ್ ಪೀಸಸ್ಗಳನ್ನ ಕಟ್ ಮಾಡಿ ಕೂಡ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಅವಾಗ ಈ ಕೇಕ್ ಒಂದೇ ಸಮನಲ್ಲಿ ಇರುತ್ತೆ ಅಂತಷ್ಟೇ. ಈಗ ಮತ್ತೆ ಉಳಿದಿರುವಂಥ ಈ ಹಾಲಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಈ ಉಳಿದಿರುವಂಥ ಹಾಲಿನ ಮಿಶ್ರಣ ತಣ್ಣಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆ ಪಾಕನ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದೇ ಸರಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆ ಪಾಕ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ, ಮತ್ತು ಹಾಲಿನ ಮಿಶ್ರಣ ಸ್ವಲ್ಪ ತೆಳುವಾಗುತ್ತೆ, ಮತ್ತು ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು ಅಂತಷ್ಟೇ. ನಿಮಗೆ ಬೇಡ ಅನಿಸಿದ್ರೆ ಮೊದಲು ಈ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆ ಪಾಕನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ನಂತರ ಅಷ್ಟೇ ಹಾಲಿನ ಮಿಶ್ರಣ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು. ಈಗ ನೋಡಿ ಉಳಿದಿರುವಂಥ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆ ಪಾಕನ ಸ್ಪ್ರೆಡ್ ಮಾಡಿದ ನಂತರ ಈ ರೀತಿ ಹಾಲಿನ ಮಿಶ್ರಣ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕಟ್ ಮಾಡಿರುವಂಥ ಮತ್ತು ಹುರಿದಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿಯಲ್ಲಿ ಆಪ್ಷನಲ್
ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚೆರ್ರಿ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತಷ್ಟೇ ಸ್ವಲ್ಪ ಚೆರ್ರಿ ಉಪಯೋಗಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಚೆರ್ರಿ ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ಈ ಬಾಕ್ಸ್ನ ಅರ್ಧ ಗಂಟೆ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಾದರೆ 2 ಗಂಟೆ ಹಾಗೆ ಇಡಬೇಕಾಗುತ್ತೆ, ಫ್ರೀಸರಲ್ಲಾದರೆ 1/2 ಗಂಟೆ ಹಾಗೆ ಇಟ್ಟರೆ ಸಾಕು. ಈಗ ನೋಡಿ 1/2 ಗಂಟೆ ಆಗಿದೆ, ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಪಾಕನ ಬ್ರೆಡ್ಡಿಗೆ ಹಾಕೋದ್ರಿಂದ ಬ್ರೆಡ್ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಸಾಫ್ಟ್ ಆಗಿರುತ್ತೆ, ಮತ್ತು ಕಟ್ ಮಾಡಲಿಕ್ಕೂ ಕೂಡ ಸುಲಭ ಆಗುತ್ತೆ ಅಂತಷ್ಟೇ. ಈಗ ನೋಡಿ ಕೇಕ್ ಪೀಸ್ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಕೇವಲ 10 ನಿಮಿಷದಲ್ಲಿ ಈ ರೀತಿ ದಿಢೀರಾಗಿ ಕೇಕ್ ಮಾಡ್ಕೋಬಹುದು, ತುಂಬಾ ಸುಲಭವಾಗಿ ಮಾಡಬಹುದು, ಹಾಗೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ 1 ಕಪ್ ಹಾಲಿನಲ್ಲಿ ದಿಢೀರಾಗಿ ಯಾವ ರೀತಿ ಸಿಂಪಲ್ ಆದ ಕೇಕ್ ಮಾಡಿದೆ ಅಂತ ಗೊತ್ತಾಯ್ತಲ್ವ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.